ಓಂ ಶಾಂತಿ ಮುರುಳಿಯ ದಿನಾಂಕ ಹನ್ನೊಂದು ಒಂಬತ್ತು ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ತಮ್ಮ ನಡವಳಿಕೆಯನ್ನ ಸುಧಾರಣೆ ಮಾಡಿಕೊಳ್ಳಲು ಬಂದಿದ್ದೀರಿ ತಾವೀಗ ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಪ್ರಶ್ನೆ ನೀವು ಮಕ್ಕಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದನ್ನು ನಿರಾಕರಿಸಲಾಗುತ್ತದೆ ಏಕೆ ಏಕೆಂದರೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವ ತಂದೆಯು ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ ಒಂದು ವೇಳೆ ಕಣ್ಣುಗಳನ್ನು ಮುಚ್ಚುತ್ತೀರೆಂದರೆ ಹೇಗೆ ಪರಿವರ್ತನೆಯಾಗುತ್ತೀರಿ ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಕಣ್ಣು ಮುಚ್ಚಿದರೆ ಆಲಸ್ಯವೂ ಬರುತ್ತದೆ ನೀವು ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದೀರಿ ಇದು ಆದಾಯದ ಮೂಲವಾಗಿದೆ ಲಕ್ಷ ಪದುಮಗಳ ಸಂಪಾದನೆಯಾಗುತ್ತದೆ ಸಂಪಾದನೆಯಲ್ಲಿ ಆಕಳಿಕೆ ಆಲಸ್ಯವು ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳ ಪ್ರತಿ ತಂದೆ ತಿಳಿಸ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮಿಕ ತಂದೆ ಪರಮಧಾಮದಿಂದ ಬಂದು ನಮಗೆ ಓದಿಸ್ತಾ ಇದ್ದಾರೆ ಏನನ್ನ ಓದಿಸ್ತಾರೆ ತಂದೆಯ ಜೊತೆ ಆತ್ಮದ ಸಂಬಂಧದ ಜೋಡಣೆ ಮಾಡೋದನ್ನ ಕಲಿಸ್ತಾ ಇದ್ದಾರೆ ಇದಕ್ಕೆ ನೆನಪಿನ ಯಾತ್ರೆ ಅಂತ ಹೇಳಲಾಗ್ತದೆ ಇದನ್ನ ತಿಳಿಸ್ತರೆ ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಮಧುರಾತ್ಮಿಕ ಮಕ್ಕಳು ಪವಿತ್ರರಾಗಿ ತಮ್ಮ ಪವಿತ್ರ ಶಾಂತಿಧಾಮಕ್ಕೆ ತಲುಪ್ತೀರಿ ಎಷ್ಟೊಂದು ಸಹಜ ತಿಳುವಳಿಕೆಯಾಗಿದೆ ತಮ್ಮನ್ನ ಆತ್ಮ ಎಂದು ತಿಳಿಯಿರಿ ಮತ್ತು ತಮ್ಮ ಪ್ರಿಯತಮನಾದ ಬೇಹದ್ದಿನ ತಂದೆಯನ್ನ ನೆನಪು ಮಾಡಿದಾಗ ತಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುತ್ತದೆ ಏಕೆಂದರೆ ತಂದೆಯು ಪತಿತ ಪಾವನನಾಗಿದ್ದಾರೆ ಮತ್ತು ಸರ್ವಶಕ್ತಿವಂತನಾಗಿದ್ದಾರೆ ಈಗ ನೀವಾತ್ಮರೂಪಿ ಬ್ಯಾಟ್ರಿ ತಮೋಪ್ರಧಾನವಾಗಿ ಬಿಟ್ಟಿದೆ ಆತ್ಮವು ಸತೋಪ್ರಧಾನವಿತ್ತು ಈಗ ಸತೋಪ್ರಧಾನ ಮನೆಗೆ ಹೋಗುವುದಕ್ಕಾಗಿ ಮತ್ತು ಶಾಂತಿಧಾಮವಾದ ಮನೆಗೆ ಹೋಗುವುದಕ್ಕಾಗಿ ಮತ್ತೆ ಅದನ್ನ ಹೇಗೆ ಸತೋಪ್ರಧಾನವನ್ನಾಗಿ ಮಾಡುವುದು ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ನೆನಪಿಡಬೇಕಾಗಿದೆ ತಂದೆಯು ಈ ಮಕ್ಕಳಿಗೆ ಈ ಡೋಸ್ ಅನ್ನ ಕೊಡ್ತಾರೆ ಈ ನೆನಪಿನ ಯಾತ್ರೆಯನ್ನ ನಡೀತಾ ಸುತ್ತಾಡ್ತಾ ಏಳ್ತಾ ಕುಳಿತುಕೊಳ್ತಾ ಮಾಡಬಹುದು ಎಷ್ಟು ಸಾಧ್ಯವೋ ಅಷ್ಟು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಏಕೆಂದರೆ ಪ್ರಪಂಚದವರ ನಡವಳಿಕೆ ಅಸುರಿ ನಡವಳಿಕೆಯಾಗಿದೆ ನೀವು ಮಕ್ಕಳು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳೋದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಈ ಲಕ್ಷ್ಮೀನಾರಾಯಣರ ನಡವಳಿಕೆಯು ಬಹಳ ಮಧುರವಾಗಿತ್ತು ಭಕ್ತಿ ಮಾರ್ಗದಲ್ಲಿ ಅವರ ಮಹಿಮೆ ಗಾಯನವಿದೆ ಭಕ್ತಿ ಮಾರ್ಗವು ಯಾವಾಗ ಆರಂಭವಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಮತ್ತು ರಾವಣ ರಾಜ್ಯ ಯಾವಾಗ ಪ್ರಾರಂಭವಾಯಿತೆಂಬುದನ್ನೂ ಸಹ ತಿಳಿದುಕೊಂಡಿದ್ದೀರಿ ಈ ಸಂಪೂರ್ಣವಾದ ಜ್ಞಾನವನ್ನ ನೀವು ಮಕ್ಕಳ ಬುದ್ಧಿಯಲ್ಲಿ ಇಟ್ಕೊಳ್ಬೇಕಾಗಿದೆ ನಾವು ಜ್ಞಾನಸಾಗರ ಆತ್ಮಿಕ ತಂದೆಯ ಮಕ್ಕಳಾಗಿದ್ದೇವೆ ಈಗ ಆತ್ಮಿಕ ತಂದೆ ನಮಗೆ ಓದಿಸೋದಿಕ್ಕೆ ಬರ್ತಾರೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಿ ಇದನ್ನು ತಿಳಿದುಕೊಂಡಿದ್ದೀರಿ ಇವರೇನು ಸಾಧಾರಣವಾದ ತಂದೆಯಲ್ಲ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಅವರು ನಮಗೆ ಓದಿಸೋದಿಕ್ಕೆ ಬಂದಿದ್ದಾರೆ ಅವರ ನಿವಾಸ ಸ್ಥಾನ ಸದಾ ಬ್ರಹ್ಮಲೋಕವಾಗಿದೆ ಎಲ್ಲರ ಲೌಕಿಕ ತಂದೆ ಇಲ್ಲಿಯೇ ಇದ್ದಾರೆ ನಾವಾತ್ಮರಿಗೆ ಓದಿಸುವವರು ಪರಂಪಿತ ಪರಮಾತ್ಮನಾಗಿದ್ದಾರೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಎಂಬುದು ನಿಮಗೆ ಎಲ್ಲರ ಲೌಕಿಕ ತಂದೆ ಇಲ್ಲಿಯೇ ಇದ್ದಾರೆ ನಾವು ಆತ್ಮರಿಗೆ ಓದಿಸುವವರು ಪರಂಪಿತ ಪರಮಾತ್ಮನಾಗಿದ್ದಾರೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಎಂಬುದು ನಿಮಗೆ ನಿಶ್ಚಯದಲ್ಲಿ ಇರಬೇಕು ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆ ಇದ್ದರೂ ಸಹ ಪರಂಪಿತ ಪರಮಾತ್ಮನನ್ನು ಕರೀತಾರೆ ಸ್ವಯಂ ತಂದೆಯೇ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನ ಹೆಸರು ಒಂದೇ ಆಗಿದೆ ಶಿವ ಬಲೆ ಅನೇಕ ಹೆಸರು ಅನೇಕ ಮಂದಿರಗಳನ್ನು ನಿರ್ಮಿಸಿದ್ದಾರೆ ಆದರೆ ಅವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ನನ್ನ ಯಥಾರ್ಥವಾದ ಹೆಸರು ಶಿವ ಎನ್ನುವುದೇ ಆಗಿದೆ ನೀವು ಮಕ್ಕಳಿಗೆ ತ ಆತ್ಮವೆಂದು ಹೇಳ್ತಾರೆ ಸಾಲಿಗ್ರಾಮಗಳೆಂದು ಹೇಳಿದರೂ ಪರವಾಗಿಲ್ಲ ಅನೇಕ ಸಾಲಿಗ್ರಾಮಗಳಿದ್ದೀರಿ ಇದಕ್ಕೆ ಮೊದಲು ನೀವು ತಂದೆಯ ಬಳಿ ಇರ್ತಿದ್ರಿ ಆಗ ಈ ಜ್ಞಾನ ಇರಲಿಲ್ಲ ಉಳಿದಂತೆ ಅನೇಕ ಪ್ರಕಾರದ ಭಕ್ತಿಯನ್ನ ಮಾಡ್ತಾ ಇರ್ತಿದ್ರಿ ಅರ್ಧಕಲ್ಪ ಭಕ್ತಿಯನ್ನ ಮಾಡಿದ್ರಿ ದ್ವಾಪರದಿಂದ ಭಕ್ತಿಯು ಆರಂಭವಾಗ್ತದೆ ರಾವಣ ರಾಜ್ಯ ಆರಂಭವಾಗಿದೆ ಇದು ಬಹಳ ಸಹಜವಾದ ಮಾತಾಗಿದೆ ಆದರೆ ಇಷ್ಟು ಸಹಜವಾದ ಮಾತನ್ನು ಸಹ ಕೆಲವರು ಕಷ್ಟವೆಂದು ತಿಳಿತಾರೆ ರಾವಣ ರಾಜ್ಯ ಯಾವಾಗ ಪ್ರಾರಂಭವಾಗತ್ತೆ ಎಂಬುದೂ ಸಹ ಯಾರೂ ತಿಳ್ಕೊಂಡಿಲ್ಲ ನೀವು ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಅವರ ಬಳಿ ಏನಿದೆಯೋ ಅದೆಲ್ಲವನ್ನ ಮಕ್ಕಳಿಗೆ ತಿಳಿಸ್ತಾರೆ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ ಈಗ ನೀವು ತಿಳ್ಕೊಂಡಿದ್ದೀರಿ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಈ ಮೂರು ಮುಖ್ಯವಾದುದಾಗಿದೆ ಸನ್ಯಾಸಿಗಳಿಗೂ ಗೊತ್ತಿದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಆದರೆ ಸನ್ಯಾಸಿಗಳದು ಅಲ್ಪಕಾಲದ ವೈರಾಗ್ಯವಾಗಿದೆ ಅವರು ಬೇಹದ್ದಿನ ವೈರಾಗ್ಯವನ್ನ ಕಲಿಸೋದಿಕ್ಕೆ ಸಾಧ್ಯವಿಲ್ಲ ವೈರಾಗ್ಯದಲ್ಲಿ ಎರಡು ಪ್ರಕಾರದಿದೆ ಒಂದು ಅಲ್ಪಕಾಲದ ವೈರಾಗ್ಯ ಇನ್ನೊಂದು ಬೇಹದ್ದಿನ ವೈರಾಗ್ಯ ಅಲ್ಪಕಾಲದ ವೈರಾಗ್ಯವು ಹಠಯೋಗಿ ಸನ್ಯಾಸಿಗಳ ವೈರಾಗ್ಯವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಇದು ರಾಜಯೋಗವಾಗಿದೆ ಮನುಷ್ಯರು ಮನೆ ಮಠವನ್ನ ಬಿಟ್ಟು ಕಾಡಿಗೆ ಹೊರಟು ಹೋಗ್ತಾರೆ ಅವರ ಹೆಸರನ್ನು ಸನ್ಯಾಸಿ ಎಂದು ಇಲ್ಲಾಗ್ತದೆ ಹಠಯೋಗಿಗಳು ಪವಿತ್ರವಾಗಿರೋದನ್ನ ಮನೆ ಮಠ ಪವಿತ್ರರಾಗಿರುವುದಕ್ಕಾಗಿ ಮನೆ ಮಠವನ್ನ ಬಿಡ್ತಾರೆ ಇದೂ ಸಹ ಒಳ್ಳೆಯದಾಗಿದೆ ಭಾರತ ಬಹಳ ಪವಿತ್ರವಾಗಿತ್ತು ಇಷ್ಟೊಂದು ಪವಿತ್ರ ಖಂಡವಂತೂ ಮತ್ಯಾವುದೂ ಇರಲಿಲ್ಲ ಭಾರತಕ್ಕೆ ಬಹಳ ಶ್ರೇಷ್ಠವಾದಂತಹ ಮಹಿಮೆ ಇದೆ ಇದನ್ನ ಭಾರತವಾಸಿಗಳಾದ ತಾವು ತಿಳ್ಕೊಂಡಿಲ್ಲ ತಂದೆಯನ್ನ ಮರ್ತಿರುವಂತಹ ಕಾರಣ ಎಲ್ಲವನ್ನ ಮರೆತು ಹೋಗ್ತಾರೆ ಅರ್ಥಾತ್ ನಾಸ್ತಿಕರು ನಿರ್ಧನಿಕರಾಗಿ ಬಿಡುತ್ತಾರೆ ಸತ್ಯುಗದಲ್ಲಿ ಎಷ್ಟೊಂದು ಸುಖ ಶಾಂತಿ ಇತ್ತು ಈಗ ಎಷ್ಟೊಂದು ದುಃಖ ಅಶಾಂತಿ ಇದೆ ಮೂಲವತನವಂತೂ ಶಾಂತಿ ಧಾಮವಾಗಿದೆ ಅಲ್ಲಿನ ವಾತ್ಮರಿಗೆ ಆತ್ಮರು ಬೇಹದ್ದಿನ ಪಾತ್ರವನ್ನ ಅಭಿನಯಿಸಲು ತಮ್ಮ ಮನೆಯಿಂದ ಇಲ್ಲಿಗೆ ಬರ್ತಾರೆ ಈಗ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಯಾವಾಗ ಬೇಹದ್ದಿನ ತಂದೆಯು ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಬರ್ತಾರೋ ಆಗ ಅತ್ಯುತ್ತಮರನ್ನಾಗಿ ಮಾಡ್ತಾರೆ ಭಗವಂತನನ್ನು ಸರ್ವಶ್ರೇಷ್ಠನೆಂದು ಹೇಳ್ತಾರೆ ಆದರೆ ಅವರು ಯಾರು ಯಾರಿಗೆ ಹೇಳ್ತಾರೆ ಇದನ್ನೇನನ್ನೂ ತಿಳಿದುಕೊಂಡಿಲ್ಲ ಒಂದು ಶಿವಲಿಂಗವನ್ನ ಇಟ್ಟುಬಿಟ್ಟಿದ್ದಾರೆ ಇವರು ನಿರಾಕಾರ ಪರಮಾತ್ಮನೆಂದು ತಿಳಿಸ್ತಾರೆ ಅವರು ನಾವಾತ್ಮರ ತಂದೆಯಾಗಿದ್ದಾರೆ ಎಂಬುದನ್ನು ಸಹ ತಿಳ್ಕೊಂಡಿಲ್ಲ ಆದರೆ ಕೇವಲ ಪೂಜೆಯನ್ನ ಮಾಡ್ತಾ ಇರ್ತಾರೆ ಅವರನ್ನ ತಂದೆ ಅಂತ ಹೇಳ್ತಾರೆ ರುದ್ರ ತಂದೆ ಅಥವಾ ಬಬುಲ್ನಾಥ್ ತಂದೆ ಎಂದು ಹೇಳೋದಿಲ್ಲ ಶಿವ ತಂದೆ ನೆನಪಿದೆಯೇ ಆಸ್ತಿಯ ನೆನಪಿದೆಯೇ ಎಂದು ನೀವು ಬರೀತೀರಿ ಶಿವ ತಂದೆಯನ್ನ ನೆನಪು ಮಾಡಿದ್ರೆ ಪಾಪಗಳು ಭಸ್ಮವಾಗತ್ತೆ ಎಂಬ ಜೈಘೋಷವನ್ನ ಘೋಷವನ್ನ ಮನೆ ಮನೆಯಲ್ಲಿಯೂ ಹಾಕಬೇಕಾಗಿದೆ ಏಕೆಂದ್ರೆ ಪತಿತ ಪಾವನನು ಒಬ್ಬ ತಂದೆಯೇ ಆಗಿದ್ದಾರೆ ಈ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಸಹ ಪಾವನರಿರಲು ಸಾಧ್ಯವಿಲ್ಲ ಪಾವನ ಪ್ರಪಂಚದಲ್ಲಿ ಒಬ್ಬರೂ ಸಹ ಪತಿತರಿರಲು ಸಾಧ್ಯವಿಲ್ಲ ಶಾಸ್ತ್ರಗಳಂತೂ ಬರೆದಿದ್ದಾರೆ ಎಲ್ಲಾ ಕಡೆ ಪತಿತರಿದ್ದಾರೆ ತ್ರೇತಾಯುಗದಲ್ಲಿ ರಾವಣನಿದ್ದನು ಸೀತೆಯನ್ನ ಅಪಹರಣ ಮಾಡಿದನೆಂದು ಹೇಳ್ತಾರೆ ಕೃಷ್ಣನ ಜೊತೆಯಲ್ಲಿ ಕಂಸ ಜರಾಸಂದ ಹಿರಣ್ಯಕಶುಪ ಮುಂತಾದರನ್ನು ತೋರಿಸ್ತಾರೆ ಕೃಷ್ಣನಿಗೆ ಕಳಂಕವನ್ನ ಹಾಕಿದ್ದಾರೆ ಬಾಬಾ ತಿಳಿಸ್ತಾರೆ ಸತ್ಯುಗದಲ್ಲಿ ಇದೆಲ್ಲವೂ ಇರಲು ಸಾಧ್ಯವಿಲ್ಲ ಎಷ್ಟೊಂದು ಅಸತ್ಯವಾದ ಕಳಂಕವನ್ನ ಹಾಕಿದ್ದಾರೆ ತಂದೆಗೂ ಸಹ ಕಳಂಕವನ್ನ ಹಾಕಿದ್ದಾರೆ ದೇವತೆಗಳಿಗೂ ಹಾಕಿದ್ದಾರೆ ಎಲ್ಲರ ನಿಂದನೆಯನ್ನ ಮಾಡ್ತಾ ಇರ್ತಾರೆ ಅದರಿಂದ ತಂದೆ ತಿಳಿಸ್ತಾರೆ ನೆನಪಿನ ಯಾತ್ರೆ ಆತ್ಮವನ್ನ ಪವಿತ್ರವನ್ನಾಗಿ ಮಾಡ್ತದೆ ಪಾವನರಾದ ನಂತರ ಪಾವನ ಪ್ರಪಂಚದಲ್ಲಿ ಹೋಗ್ಬೇಕಾಗಿದೆ ತಂದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಬಗ್ಗೆಯೂ ತಿಳಿಸ್ತಾರೆ ಈಗ ನಿಮ್ಮದು ಅಂತಿಮ ಜನ್ಮ ಆಗಿದೆ ನಂತರ ಮನೆಗೆ ಹೋಗ್ಬೇಕಾಗಿದೆ ಮನೆಗೆ ಹೋಗ್ಬೇಕಾದ್ರೆ ಶರೀರವೂ ಹೋಗಲು ಸಾಧ್ಯವಿಲ್ಲ ಆತ್ಮರೆಲ್ಲರೂ ಹೋಗ್ಬೇಕಾಗಿದೆ ಆದ್ರಿಂದ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನ ಆತ್ಮ ಎಂದು ತಿಳಿದು ಕುಳಿತುಕೊಳ್ಬೇಕು ದೇಹವೆಂದು ತಿಳಿಬಾರದು ಅನ್ಯ ಸತ್ಸಂಗಗಳಲ್ಲಿ ದೇಹಾಭಿಮಾನಿಯಾಗಿಯೇ ಕುಳಿತುಕೊಳ್ತಾರೆ ಆದ್ರೆ ಇಲ್ಲಿ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿರಿ ಎಂದು ತಂದೆ ತಿಳಿಸ್ತಾರೆ ಹೇಗೆ ನನ್ನಲ್ಲಿ ಈ ಸಂಸ್ಕಾರವಿದೆ ನಾನು ಜ್ಞಾನ ಸಾಗರನಾಗಿದ್ದೇನೆ ಅದೇ ರೀತಿ ನೀವು ಮಕ್ಕಳು ಸಹ ಆಗಬೇಕಾಗಿದೆ ಬೇಹದ್ದಿನ ತಂದೆ ಮತ್ತು ಹದ್ದಿನ ತಂದೆಯು ವ್ಯತ್ಯಾಸವನ್ನ ತಿಳಿಸ್ತಾರೆ ಬೇಹದ್ದಿನ ತಂದೆ ಕುಳಿತು ನಿಮಗೆ ಪೂರ್ಣ ಜ್ಞಾನವನ್ನ ತಿಳಿಸ್ತಾರೆ ಮುಂಚೆ ತಿಳಿದುಕೊಂಡಿರಲಿಲ್ಲ ಈಗ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಅದರ ಆದಿ ಮಧ್ಯ ಅಂತ್ಯ ಏನಾಗಿದೆ ನಂತರ ಸೃಷ್ಟಿಯ ಆಯಸ್ಸು ಎಷ್ಟಾಗಿದೆ ಎನ್ನುವುದೆಲ್ಲವನ್ನ ತಿಳಿಸ್ತಾರೆ ಬಾಬಾ ತಿಳಿಸ್ತಾ ಇದ್ದರೆ ಭಕ್ತಿ ಮಾರ್ಗದಲ್ಲಂತೂ ಕಲ್ಪದ ಆಯಸ್ಸನ್ನ ಲಕ್ಷಾಂತರ ವರ್ಷಗಳೆಂದು ತಿಳಿಸಿ ಕಗ್ಗತ್ತಲಿನಲ್ಲಿ ಹಾಕಿಬಿಟ್ಟಿದ್ದಾರೆ ಅದರಿಂದ ಕೆಳಗೆ ಇಳಿಯುತ್ತಲೇ ಬಂದಿದ್ದಾರೆ ನಾವು ಎಷ್ಟು ಭಕ್ತಿ ಮಾಡಿದ್ದೇವೆಯೋ ಅಷ್ಟು ತಂದೆಯನ್ನ ನಾವು ಸೆಳೆಯುತ್ತೇವೆ ತಂದೆಯು ಬಂದು ನಮ್ಮನ್ನ ಪಾವನರನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಿರುತ್ತಾರಲ್ಲವೇ ತಂದೆಯನ್ನು ಆಕರ್ಷಿಸುತ್ತೀರಿ ಏಕೆಂದರೆ ಪತಿತರಾಗಿದ್ದೀರಿ ಬಹಳ ದುಃಖಿಗಳಾಗಿ ಬಿಟ್ಟಿದ್ದೀರಿ ನಾವು ತಂದೆಯನ್ನ ಕರೆಯುತ್ತೇವೆ ನಾವು ಬಂದು ಐದು ಸಾವಿರ ವರ್ಷಗಳು ಪೂರ್ಣವಾಯಿತು ಎಂದು ತಂದೆಯು ನೋಡುತ್ತಾರೆ ಆಗ ಮತ್ತೆ ಬರುತ್ತಾರೆ ಈ ವಿದ್ಯೆಯು ಹಳೆಯ ಪ್ರಪಂಚಕ್ಕಾಗಿ ಇರುವುದಲ್ಲ ನೀವಾತ್ಮರು ಧಾರಣೆ ಮಾಡಿಕೊಂಡು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಿ ಹೇಗೆ ನಾನು ಜ್ಞಾನ ಸಾಗರನಾಗಿದ್ದೇನೆಯೋ ಹಾಗೆ ನೀವು ಸಹ ಜ್ಞಾನ ನದಿಗಳು ಆಗಿದ್ದೀರಿ ಜ್ಞಾನವು ಈ ಹಳೆಯ ಪ್ರಪಂಚಕ್ಕಾಗಿ ಇರುವುದಲ್ಲ ಇದೊಂತೂ ಚೀಚಿ ಪ್ರಪಂಚ ಚೀಚಿ ಶರೀರವಾಗಿದೆ ಇದನ್ನ ಇಲ್ಲಿಯೇ ಬಿಡಬೇಕಾಗಿದೆ ಶರೀರವು ಇಲ್ಲಿ ಪವಿತ್ರವಾಗಿರಲು ಸಾಧ್ಯವಿಲ್ಲ ನಾನು ಆತ್ಮರ ತಂದೆಯಾಗಿದ್ದೇನೆ ಆತ್ಮಗಳನ್ನೇ ಪವಿತ್ರರನ್ನಾಗಿ ಮಾಡಲು ಬಂದಿದ್ದೇನೆ ಎಂಬ ಮಾತುಗಳನ್ನ ಮನುಷ್ಯರು ಅರ್ಥ ಮಾಡಿಕೊಂಡಿಲ್ಲ ಬಾಬಾ ತಿಳಿಸಿದರೆ ಸಂಪೂರ್ಣವಾಗಿ ಕಲ್ಲು ಬುದ್ಧಿ ಪತಿತರಾಗಿದ್ದಾರೆ ಆದ್ದರಿಂದ ಪತಿತ ಪಾವನ ಎಂದು ಹಾಡ್ತರೆ ಆತ್ಮವೇ ಪತಿತವಾಗಿದೆ ಆತ್ಮವೇ ಎಲ್ಲವನ್ನ ಮಾಡ್ತದೆ ಭಕ್ತಿಯನ್ನು ಆತ್ಮವೇ ಮಾಡ್ತದೆ ಆತ್ಮವೇ ಶರೀರವನ್ನ ತೆಗೆದುಕೊಳ್ಳುತ್ತದೆ ಈಗ ತಂದೆ ತಿಳಿಸ್ತಾರೆ ನಾನು ನೀವಾತ್ಮರನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಾನು ಬೇಹದ್ದಿನ ತಂದೆಯ ನೀವಾತ್ಮರ ಕರೆಗೆ ಓಗೊಟ್ಟು ಬಂದಿದ್ದೇನೆ ನೀವು ಎಷ್ಟೊಂದು ಕರೆದಿರಿ ಹೇ ಪತಿತ ಪಾವನ ಗಾಡ್ ಫಾದರ್ ಬಂದು ಈ ಹಳೆಯ ಪ್ರಪಂಚದ ದುಃಖದ ಭೂತಗಳಿಂದ ಮುಕ್ತರನ್ನಾಗಿ ಮಾಡಿರಿ ಅದರಿಂದ ನೀವೆಲ್ಲರೂ ಮನೆಗೆ ಹೊರಟು ಹೋಗಬೇಕು ಎಂದು ಅಲ್ಲಿಯವರೆಗೂ ಕೂಗುತ್ತಾ ಇರುತ್ತಾರೆ ನಮ್ಮ ಮನೆಯು ಎಲ್ಲಿದೆ ಮನೆಗೆ ಹೇಗೆ ಮತ್ತು ಯಾವಾಗ ಹೋಗುತ್ತೇವೆ ಎಂಬುದು ಮತ್ ಯಾರಿಗೂ ಗೊತ್ತಿಲ್ಲ ಮುಕ್ತಿಯಲ್ಲಿ ಹೋಗುವುದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಎಷ್ಟೊಂದು ಮಂದಿ ಗುರುಗಳನ್ನ ಮಾಡಿಕೊಳ್ಳುತ್ತಾರೆ ಜನ್ಮ ಜನ್ಮಾಂತರದಿಂದಲೂ ತಲೆ ಕೆಡಿಸಿಕೊಳ್ಳುತ್ತಾ ಬಂದಿದ್ದಾರೆ ಆ ಗುರುಗಳು ಜೀವನ್ ಮುಕ್ತಿಯ ಸುಖವನ್ನಂತೂ ತಿಳಿದುಕೊಂಡಿಲ್ಲ ಕೇವಲ ಅವರು ಮುಕ್ತಿಯನ್ನು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿಯು ಹೇಗಾಗುತ್ತದೆ ಎಂಬುದನ್ನು ಕೇಳ್ತಾರೆ ಸನ್ಯಾಸಿಗಳು ಸಹ ಮುಕ್ತಿಯನ್ನೇ ತಿಳಿದುಕೊಂಡಿದ್ದಾರೆ ಜೀವನ್ ಮುಕ್ತಿಯನ್ನ ತಿಳಿದುಕೊಂಡಿಲ್ಲ ಬಾಬಾ ತಿಳಿಸ್ತಾರೆ ಆದ್ರೆ ಮುಕ್ತಿ ಜೀವನ್ ಮುಕ್ತಿ ಎರಡೂ ತಂದೆಯೇ ಕೊಡ್ತಾರೆ ನೀವು ಜೀವನ್ ಮುಕ್ತಿಯಲ್ಲಿ ಇದ್ದಾಗ ಉಳಿದವರೆಲ್ಲರೂ ಮುಕ್ತಿಯಲ್ಲಿ ಇರ್ತಾರೆ ಈಗ ನೀವು ಜೀವನ್ ಮುಕ್ತರಾಗಲು ಜ್ಞಾನವನ್ನ ತೆಗೆದುಕೊಂಡಿದ್ದೀರಿ ನೀವೇ ಎಲ್ಲರಿಗಿಂತ ಹೆಚ್ಚಿನ ಸುಖವನ್ನ ನೋಡಿದ್ದೀರಿ ನಂತರ ಎಲ್ಲರಿಗಿಂತಲೂ ಹೆಚ್ಚಿನ ದುಃಖವನ್ನು ನೀವೇ ನೋಡಿದ್ದೀರಿ ಆದಿ ಸನಾತನ ದೇವಿ ದೇವತಾ ಧರ್ಮದ ನೀವೇ ಧರ್ಮ ಭ್ರಷ್ಟರು ಆಗಿದ್ದೀರಿ ನೀವು ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ರಿ ಈ ಲಕ್ಷ್ಮೀನಾರಾಯಣರು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದಾರೆ ಮನೆ ಮಠವನ್ನ ಬಿಡುವುದು ಸನ್ಯಾಸಿಗಳ ಧರ್ಮವಾಗಿದೆ ಬಾಬಾ ತಿಳಿಸ್ತರೆ ಸನ್ಯಾಸಿಗಳು ಸಹ ಮೊದಲು ಚೆನ್ನಾಗಿದ್ದರು ನೀವು ಸಹ ಮೊದಲು ಚೆನ್ನಾಗಿದ್ರಿ ಈಗಷ್ಟೇ ತಮೋ ಪ್ರಧಾನರಾಗಿದ್ದೀರಿ ತಂದೆ ತಿಳಿಸ್ತಾರೆ ಇದು ಡ್ರಾಮಾದ ಆಟವಾಗಿದೆ ಈ ವಿದ್ಯೆಯು ಹೊಸ ಪ್ರಪಂಚಕ್ಕಾಗಿಯೇ ಇದೆ ಪತಿತ ಶರೀರ ಪತಿತ ಪ್ರಪಂಚದಲ್ಲಿ ಡ್ರಾಮಾದ ಅನುಸಾರವಾಗಿ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಬರಲೇಬೇಕಾಗುತ್ತದೆ ಕಲ್ಪವು ಲಕ್ಷಾಂತರ ವರ್ಷಗಳದ್ದು ಅಲ್ಲ ನಾನು ಸರ್ವವ್ಯಾಪಿಯೂ ಅಲ್ಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ನೀವು ನನ್ನ ನೋಂದಣಿ ಮಾಡ್ತಾ ಬಂದಿದ್ದೀರಿ ಆದರೂ ಸಹ ನಾನು ನಿಮಗೆ ಎಷ್ಟೊಂದು ಉಪಕಾರ ಮಾಡ್ತೇನೆ ಶಿವತಿ ತಂದೆಯ ನಿಂದನೆಯು ಎಷ್ಟೊಂದು ಮಾಡಿದ್ದಾರೆಯೋ ಅವರಿಗಾಗಿ ನೀವು ಸರ್ವವ್ಯಾಪಿ ಎಂದು ಹೇಳುತ್ತಲೇ ಬಂದಿದ್ದೀರಿ ಯಾವಾಗ ನಿಂದನೆಯು ಮಿತಿಯಾಗುತ್ತದೆಯೋ ಆಗ ನಾನು ಬಂದು ಉಪಕಾರ ಮಾಡುತ್ತೇನೆ ಇದು ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಆಗಿದೆ ಈಗ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಲು ಬರುತ್ತೇನೆ ಪಾವನರಾಗಲು ಎಷ್ಟು ಸಹಜವಾದ ಯುಕ್ತಿಯನ್ನು ತಿಳಿಸ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ಬಹಳ ಅಲೆದಾಟವನ್ನ ಅಲೆದಾಡುತ್ತಾ ಬಂದಿದ್ದೀರಿ ಕೊಳದಲ್ಲಿ ಸ್ನಾನ ಮಾಡುವುದಕ್ಕಾಗಿ ಹೋಗ್ತಾರೆ ಇದರಿಂದ ಪಾವನರಾಗಿ ಬಿಡ್ತೇವೆ ಎಂದು ತಿಳಿತಾರೆ ಈಗ ಆ ನೀರಲ್ಲಿ ಮತ್ತು ಪತಿತ ಪಾವನ ತಂದೆಯಲ್ಲಿ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಮನುಷ್ಯರು ಎಷ್ಟೊಂದು ಘೋರ ಅಂಧಕಾರದಲ್ಲಿ ಇದ್ದಾರೆ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಇದಂತೂ ನಿಮಗೆ ತಿಳಿದಿದೆ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ಈಗ ನಿಮ್ಮದು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಪ್ರೀತಿ ಬುದ್ಧಿ ಇದೆ ಸಂಪೂರ್ಣ ಇಲ್ಲ ಏಕೆಂದರೆ ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ ಇದು ಪಂಚವಿಕಾರಗಳ ಯುದ್ಧವಾಗಿದೆ ಪಂಚವಿಕಾರಗಳಿಗೆ ರಾವಣನೆಂದು ಹೇಳಲಾಗುತ್ತದೆ ರಾವಣನ ತಲೆಯ ಮೇಲೆ ಕತ್ತೆಯನ್ನು ಕತ್ತೆಯ ತಲೆಯನ್ನು ತೋರಿಸುತ್ತಾರೆ ಮನುಷ್ಯರೂ ಸಹ ಕತ್ತೆಯ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಬಾಬಾ ತಿಳಿಸ್ತಾರೆ ತಂದೆ ಇದನ್ನೂ ಸಹ ತಿಳಿಸ್ತಾರೆ ಶಾಲೆಯಲ್ಲಿ ಎಂದೂ ಸಹ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಈ ರೀತಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಭಗವಂತನನ್ನ ನೆನಪು ಮಾಡಿ ಎಂದು ಭಕ್ತಿ ಮಾರ್ಗದಲ್ಲಿ ಶಿಕ್ಷಣವನ್ನ ಕೊಡ್ತಾರೆ ಇಲ್ಲೊಂತೂ ತಂದೆ ತಿಳಿಸ್ತಾರೆ ಇದಂತೂ ಶಾಲೆಯಾಗಿದೆ ಅರೆ ದೇವತೆಗಳು ಸಹ ದೃಷ್ಟಿಯಿಂದ ಸೃಷ್ಟಿಯಾಗುತ್ತಾರೆ ಎಂಬ ಗಾಯನವಿದೆ ಅಲ್ಲವೇ ದೃಷ್ಟಿಯಿಂದ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವವರೇ ಜಾದೂಗಾರನಾಗಿದ್ದಾರೆ ತಂದೆಯೇ ಕುಳಿತು ಆತ್ಮರೂಪಿ ಬ್ಯಾಟರಿಯನ್ನ ಚಾರ್ಜ್ ಮಾಡುತ್ತಿರಬೇಕಾದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದನ್ನು ಏನೆಂದು ಹೇಳುವುದು ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಆ ರೀತಿ ಕುಳಿತುಕೊಂಡರೆ ಆಲಸ್ಯವು ಬಂದು ಬಿಡುತ್ತದೆ ಶಾಲೆಯಲ್ಲಿ ಎಂದೂ ಸಹ ಆಕಳಿಸುವುದಿಲ್ಲ ವಿದ್ಯೆಯು ಆದಾಯದ ಮೂಲವಾಗಿದೆ ಪದುಮಗಳ ಸಂಪಾದನೆ ಇದೆ ಇಲ್ಲಿ ಆತ್ಮರನ್ನ ಸುಧಾರಣೆ ಮಾಡಬೇಕಾಗಿದೆ ಈ ಗುರಿ ಉದ್ದೇಶವು ಸಮ್ಮುಖದಲ್ಲಿ ಇದೆ ಅವರ ರಾಜಧಾನಿಯನ್ನು ನೋಡಬೇಕಾದರೆ ದಿಲ್ವಾಡ ಮಂದಿರವನ್ನ ನೋಡಿರಿ ಅದು ಜಡ ದಿಲ್ವಾಡ ಮಂದಿರವಾಗಿದೆ ಇದು ಚೈತನ್ಯ ದಿಲ್ವಾಡ ಮಂದಿರವಾಗಿದೆ ದೇವತೆಗಳೂ ಇದ್ದಾರೆ ಸ್ವರ್ಗವೂ ಇದೆ ಸರ್ವರ ಸದ್ಗತಿ ದಾತನು ಅಬುವಿನಲ್ಲಿಯೇ ಬರ್ತಾರೆ ಆದ್ದರಿಂದ ಅತಿ ದೊಡ್ಡ ತೀರ್ಥ ಸ್ಥಾನವೂ ಸಹ ಅಬು ಪರ್ವತವಾಯಿತು ಯಾರೆಲ್ಲ ಧರ್ಮಸ್ಥಾಪಕರು ಮತ್ತು ಗುರುಗಳಿದ್ದಾರೆಯೋ ಅವರೆಲ್ಲರೂ ಸದ್ಗತಿಯನ್ನ ತಂದೆಯು ಇಲ್ಲಿಗೆ ಬಂದು ಕೊಡ್ತಾರೆ ಇದು ಎಲ್ಲದಕ್ಕಿಂತ ಅತಿ ದೊಡ್ಡ ತೀರ್ಥಸ್ಥಾನವಾಗಿದೆ ಆದರೆ ಗುಪ್ತವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಯಾವ ಸಂಸ್ಕಾರವು ತಂದೆಯಲ್ಲಿ ಇದೆಯೋ ಅದೇ ಸಂಸ್ಕಾರಗಳನ್ನ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಸಮಾನ ಜ್ಞಾನ ಸಾಗರನಾಗಬೇಕು ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನ ಮಾಡಬೇಕಾಗಿದೆ ಆತ್ಮವೆಂಬ ಬ್ಯಾಟರಿಯನ್ನ ಸತೋಪ್ರಧಾನವಾಗಿ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಬಹಳ ಬಹಳ ಮಧುರರೂ ಆಗಬೇಕಾಗಿದೆ ವರದಾನ ತ್ರಿಕಾಲದರ್ಶಿಯಾಗಿ ದಿವ್ಯ ಬುದ್ಧಿಯನ್ನ ಕಾರ್ಯದಲ್ಲಿ ತೊಡಗಿಸುವಂತಹ ಸಫಲತಾ ಸಂಪನ್ನ ಭವ ಬಾಪ್ತಾದಾರವರು ಎಲ್ಲ ಮಕ್ಕಳಿಗೂ ದಿವ್ಯ ಬುದ್ಧಿಯ ವರದಾನವನ್ನು ಕೊಟ್ಟಿದ್ದಾರೆ ದಿವ್ಯ ಬುದ್ಧಿಯಿಂದಲೇ ತಂದೆಯನ್ನ ಸ್ವಯಂ ಮತ್ತು ಮೂರೂ ಕಾಲಗಳನ್ನು ಸ್ಪಷ್ಟವಾಗಿ ತಿಳಿಯಲು ಸಾಧ್ಯ ಸರ್ವಶಕ್ತಿಗಳನ್ನ ಧಾರಣೆ ಮಾಡಲು ಸಾಧ್ಯ ದಿವ್ಯ ಬುದ್ಧಿಯುಳ್ಳ ಆತ್ಮ ಯಾವುದೇ ಸಂಕಲ್ಪವನ್ನ ಕಾರ್ಯದಲ್ಲಿ ಅಥವಾ ವಾಣಿಯಲ್ಲಿ ತರುವ ಮೊದಲು ಪ್ರತಿ ಮಾತು ಅಥವಾ ಕರ್ಮದ ಮೂರೂ ಕಾಲಗಳನ್ನ ತಿಳಿದು ನಂತರ ಕಾರ್ಯರೂಪದಲ್ಲಿ ತರುತ್ತಾರೆ ಅವರ ಮುಂದೆ ಭೂತ ಮತ್ತು ಭವಿಷ್ಯ ಸಹ ಇಷ್ಟು ಸ್ಪಷ್ಟವಾಗಿರುತ್ತೆ ಹೇಗೆ ವರ್ತಮಾನ ಸ್ಪಷ್ಟವಾಗಿರುವುದು ಹಾಗೆ ಈ ರೀತಿ ದಿವ್ಯ ಬುದ್ಧಿಯುಳ್ಳವರು ತ್ರಿಕಾಲದರ್ಶಿಯಾಗಿರುವ ಕಾರಣ ಸದಾ ಸಫಲತಾ ಸಂಪನ್ನರು ಆಗಿರುತ್ತಾರೆ ಸ್ಲೋಗನ್ ಸಂಪೂರ್ಣ ಪವಿತ್ರತೆಯನ್ನ ಧಾರಣೆ ಮಾಡುವಂತಹವರೇ ಪರಮಾನಂದದ ಅನುಭವ ಮಾಡಲು ಸಾಧ್ಯ ಸಂಪೂರ್ಣ ಪವಿತ್ರತೆಯನ್ನ ಧಾರಣೆ ಮಾಡುವಂತಹವರೇ ಪರಮಾನಂದದ ಅನುಭವ ಮಾಡಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ